ಅಣ್ಣ ಅಣ್ಣ ಏನಯ್ಯ ಆಪರೇಷನ್ ಮಾಡಿಸ್ಕೊಂಡ್ ಮ್ಯಾಕೇನು ತೊಂದರೆ ಆಗಲ್ವ ಅಣ್ಣ ಕೆಲ್ಸಕ್ಕೆ ತೊಂದರೆ ಇರಲ್ಲ ಮಕ್ಕಳಾಗಲ್ಲ ಅಷ್ಟೇ ಹೌದಾ ಅಣ್ಣ ಒಂದ್ ನಿಮಿಷ ಇನ್ನೇನಯ್ಯ ಅಣ್ಣ ಒಂಚ ಜಲ್ಬತ್ತೆ ತೀರ್ಸ್ಕೊಂಡ್ ಬರ್ತೀನಿ ಅಣ್ಣ ಕರ್ಮ ಹೋಗು ರಂಗ ಏನ ಅವನ್ ಬರೋ ತನಕ ಅವ್ನ ಬಿಡಿ ಸೇರ್ಕೊಂಬಣ್ಣ ಬಾ ನಡಿ ಸ್ವಲ್ಪ ಯಾಮಾರ್ದ್ರು 5 ಕೋಟಿ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಒದಾಡ್ತಾ ಇದೀನಿ ನೀವೇ ಹೇಳ್ತಾ ಇದ್ರಿ ಪ್ರಯತ್ನ ಏನಿದ್ರು ನಮ್ದಷ್ಟೇ ಫಲಾನುಫಲ ಅವಂದು ಅಂತ ಅವ್ನ್ ಬರ್ತಾರೆ ಪೋಸ್ಟ್ ನೋಡಿದ್ರೆ ಹರಿಚಂದ್ರ ಘಾಟಲ್ಲಿ ಒಂದು ಸೀಟ್ ರಿಸರ್ವ್ ಮಾಡಿಸಿ ಬರ್ತಾವೇನ ಕಾಣುತ್ತಲ್ಲ ಬರ್ತಾರೆ ಫೋರ್ಸ್ ಹೋದ್ರೆ ನನ್ಗೆ ಯಾಕೆ ಭಯ ಆಗುತ್ತೆ ನಾನು ಎಸ್ಕೇಪ್ ಆಗ್ಬಿಡ್ತೀನಿ ನೀನು ಸ್ವಲ್ಪ ಮೇಂಟೈನ್ ಮಾಡು ಅಪ್ಪ ಅಯ್ಯೋ ಸಂಬಳ ಏನ್ ಮಾಡ್ಬೇಕು ಲೋ ರಾಮಣ್ಣ ಬಂದು ಮಲಗ್ಬಿಟ್ಟಿದ್ರೆ ಬಾರ ಕರ್ಕೊಂಡು ಹೋಗೋಣ ಹೌದು ಕಣೋ ಆ ಆಪರೇಷನ್ ಅಂತ ಹೇಳಿ ಮುಖ ಮುಚ್ಕೊಂಡ್ಬಿಟ್ಟಿದ್ದಾನೆ ಬಾ ಕರ್ಕೊಂಡು ಹೋಗೋಣ ಅಣ್ಣ ಈ ರೀತಿ ಮಾಡ್ತಾನೆ ಅಂತ ನಾನು ಕನಸು ಅನ್ಕೊಂಡಿರ್ಲಿಲ್ಲ ಅವನೇ ನನ್ನ ಭಾಗದ ದೇವರು ನನ್ನ ಸರ್ವಸ್ವ ನನ್ನ ತಂದೆ ತಾಯಿ ಅಂತ ಅನ್ಕೊಂಡಿದ್ದೆ ಯಾಕಂತ ಈ ರೀತಿ ಬಾರ್ದ ಅವನು ಅಯ್ಯೋ ವಿಜಿ ವಿಜಿ ಆಗಿದ್ದಾಗೋಯ್ತು ಕಣಪ್ಪ ಅವ್ರು ತುಂಬಾ ನೋಡ್ಕೊಂಡಿದ್ದಾರೆ ಕಣ ಅವ್ರನ್ನೇನು ಅನ್ಬೇಡ ಕಣ ಪ್ಲೀಸ್ ಅನ್ನೋಡು ಇನ್ಮೇಲೆ ಆ ರೀತಿ ಏನೋ ನಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ ಅಣ್ಣ ಇಲ್ಲದ್ರೆ ಹೇಳು ಆಪರೇಷನ್ ಥಿಯೇಟರ್ಗೆ ಪೇಷಂಟ್ನ ಕರ್ಕೊಂಡು ಬಂದ್ರಿ ಅಯ್ಯೋ ನೀ ಮನೆ ಕಾಯ್ಬಾರ್ದು ಯಾರಿಗೋ ಮಾಡ್ಬೇಕಾಗಿತ್ತು ಆಪರೇಷನ್ ಅದೇ ಮಾಡ್ಬಿಟ್ರಲ್ಲೋ ಒಂಬತ್ತೇನಾಗಿತ್ತು ಇದು ಎರಡು ಗಂಟೆ ಆಗ್ಲಿ ಅಂತ ಕಾಯ್ತಿದ್ದೆ ಮಕ್ಕಳಿದ್ದ ಜನ ಕತ್ತು ಕಡೆ ವಿಜಿ ನೀನೇನು ಹೇಳ್ಬೇಡ ಎಲ್ಲ ವಿಷಯ ನನ್ಗೆ ಗೊತ್ತಾಯ್ತು ಒಂದು ಮಾತು ಕೇಳ್ತೀನಿ ಯಾಕಣ ನನ್ನ ಜೀವನದಲ್ಲಿ ಈ ರೀತಿ ಆಟಾಡಕ್ಕೋದೆ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅಂತಾನೆ ತಾನೇ ನಾನು ತಿಳ್ಕೊಂಡಿದ್ದೆ ಮದುವೆ ಆದ್ಮೇಲೆ ನಾನೆಲ್ಲಿ ಬದಲಾಗ್ತೀನೋ ಅಂತ ನನ್ನ ಪಾಲಕ್ ಬಂದಿದ್ದ ಆಸ್ತಿನೆಲ್ಲ ನಿನ್ನ ಮಕ್ಕಳಿಗೆ ಹೆಸರೇ ಮಾಡಿದೀನಿ ಅಣ್ಣ ಬೇಕಾದ್ರೆ ನಮ್ಮ ಲಾಯರ್ ಕೇಳೋಣ ವಿಜಯ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ಮನುಷ್ಯನಿಗೆ ಆಸೆ ಇರಬೇಕು ಆದ್ರೆ ದುರಾಸೆ ಇರಬಾರ್ದು ಅನ್ನೋ ಗಾದೆ ಎಷ್ಟು ಸತ್ಯ ನೋಡು ನಾನು ಮಾಡಿ ತಪ್ಪಿಗೆ ದೇವರು ಸರಿಯಾ ಶಿಕ್ಷೆ ಕೊಟ್ಬಿಟ್ಟ ದಯವಿಟ್ಟು ಕ್ಷಮಿಸ್ಬಿಡು ನನ್ ಕ್ಷಮಿಸ್ಬಿಡು ವಿಜಯ ಏನ್ ಆಗ್ಬಾರ್ದು ಆಗೋಯ್ತು ಅಂತ ಬಿಡ್ಕೊತಾ ಇದೀಯ ಅಯ್ಯೋ ಅಯ್ಯೋ ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ಡಾಕ್ಟರ್ ಕರ್ಕೊಂಡೋಗಿ ನನಗ್ ಮಾಡ್ಬಿಡ ನಿನಗ್ ಮಾಡಿದ್ರ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಯಾಕೋ ನಗ್ತಾ ಇದೀಯಾ ಇದಕ್ಕಿಂತ ಸಂತೋಷ ಪ್ರಪಂಚದಲ್ಲಿ ಇನ್ನೇನಿದೆಯೋ ನನ್ನ ಮಗನ ಯಾವತ್ತೂ ಮಾಡಿಸ್ಕೋಬೇಕಂತ ಆಪರೇಷನ್ ಯಾವ ಮಾಡಿಸ್ಬಿಟ್ಟು ಮಕ್ಕಳು ಉಳಿಸ್ಕೊಂಡ್ಬಿಟ್ಟಿದ್ಯಾ ಭಗವಂತ ನಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಸರ್ಕಲ್ ಮಾರಮ್ಮಗೆ 150 ತೆಂಗಿಗೆ ಬಿಡಿಸ್ತೀನಿ ಬಿಡೋದಿಲ್ಲ ನಿಂಗೆ ಆಗ್ಬೇಕಾಗಿದ್ದೆ ನಿಂಗೆ ಆಗ್ಬೇಕಾಗಿದೆ 1, 2, 3, 8 ಹೊತ್ತು ಇಲ್ಲಿ ನೋಡಿ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡದೇ ಯಾಕಪ್ಪ ಇಷ್ಟ ಜೋರಾಗಿ ಅಂತಿದ್ಯಾ ಇನ್ನೇನಮ್ಮ ಮಾಡ್ಲಿ ಕಾಮಿಡಿ ಸಿನಿಮಾ ಹೋಗಿ ಸೆಂಟಿಮೆಂಟ್ ತಿರುಗಿಕೊಂಡ್ಬಿಡದಲ್ಲಮ್ಮ ಊನು ನನಗೆ ನೋಡು ನನಗೆ ಸಂಕಟ ಆಗ್ತಿದೆ ಏಯ್ ಏನು ನೀನು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟು ಇಟ್ಕೊಂಡು ಏನನ್ನ ಮಗನ ಮುಂದೆ ಗೂಗರಿತ ಕೂತಿದೀಯಾ ಯೋಗ್ಯ ಮಾವ ಮತ್ತೆ ಬಿಡಿದ್ದೆ ಈಗ ಏನ್ ಮಾಡೋದು ಲೊಕೇಶನ್ ಚೆನ್ನಾಗ್ ಅರೇಂಜ್ ಮಾಡಿದಾರಲ್ವಾ ಚೆನ್ನಾಗ್ ಮಾಡಿದ್ರಾ ಸ್ವಲ್ಪ ಬರ್ತೀರಾ ಏನು ಮಕ್ಕಳೆಲ್ಲ ಇದಾರಲ್ಲೇ ಅಯ್ಯೋ ದೇವ್ರೇ ಎಲ್ಲ ಸರಿದಲ್ಲ ಏನ್ ಸರಿಯಾಗಿದೆ ಮೇಲ್ಗಡೆ ಅವರೇ ಇಲ್ವಲ್ಲ ಎಲ್ಲಿಗ್ ಹೋದ್ರು ನನ್ನ ಮಗಳು ಹಂಗೆಲ್ಲ ಮಾಡಲ್ವೆ ಏನ್ ಮಾಡಲ್ಲ ಅಯ್ಯೋ ಯಾಕೆ ಹಂಗ್ ಕೂಕತ್ತಾ ಇದ್ಯಾ ನಿನ್ ಮನ್ಕಾಯವಾಗ ಹೋಗ ನನ್ ಮಗಳದು ನಿನ್ ತಮ್ಮ ಕಾಣಿಸ್ತಾ ಇಲ್ಲ ಎಲ್ಲ ಹುಡ್ಕುದ್ರು ಕಾಣಿಸ್ತಾ ಇಲ್ವಾ ಅಯ್ಯೋ ಆತ್ರಿ ಕೆಲ್ಲ ಹೋಗಿ ಸೆಟಪ್ ಆಗ್ಬಿಟ್ಟವ್ರೆ ಕಣೋ ಇಬ್ರು ನೋಡಪ್ಪ ಚಿಕ್ಕ ವಯಸ್ಸಿನಲ್ಲೂ ಇದೇ ಆತರ ನನ್ ಮಗ ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಹೋದ್ರು ಏನು ಮಾಡಿ ಮುಗಿಸಿದ್ರೆ ಎಷ್ಟೋ ಚೆನ್ನಾಗಿತ್ತು
ಏನೋ ಕೂಗ್ದಂಗ ಆಯ್ತಲ್ಲ ಒಳಿಮಯ್ಯ. ಹೇಳ್ಕಟ್ಟ ಬ್ಲಾಟಕ್ಕೆ ಬಂದ್ರು.